शुभमस्तु शुभमस्तु श्रीरस्तु शुभमस्तु। ವಸುದ ಸಮಸ್ಯೆ ಏನು ಅಂತ ನಮಗಂತೂ ಅರ್ಥ ಆಗ್ತಿಲ್ಲ ಹಾಗಂತ ನಾವು ಸುಮ್ಮನೆ ಇರಕಾಗಲ್ಲ ಅಲ್ವಾ ಯಾರಾದರೂ ಅವರತ್ರ ಹೋಗಿ ಮಾತಾಡಬೇಕು ಯಾರು ಮಾತಾಡೋದು ಹರಿಯತ್ರ ಮಾತಾಡೋಣ ಬೇಡ ವಸು ಅವರು ಹರಿ ಚಿಕ್ಕಪ್ಪನತ್ರ ಮುಕ್ತವಾಗಿ ಮಾತಾಡಲ್ಲ ಶ್ರೀಯತ್ರ ಹೇಳಿದ್ರೆ ಬೇಡ ಬೇಡ ಅವನು ಬೇರೆ ಊರಲ್ಲಿ ಇದ್ದಾನೆ ಅವನು ಸುಮ್ಮನೆ ಅಲ್ಲಿ ಆತಂಕ ಪಟ್ಟುಕೊಳ್ಳುತ್ತಾನೆ ಮತ್ತೇನ್ ಮಾಡೋದು ನವೀನ್ ಅವರಿಗೆ ಹೇಳಣ್ಣವಾ ನವೀನ್ಗ ಹೌದು ಹೇಗೂ ಇಬ್ರು ಒಟ್ಟಿಗೆ ಬಾಳಿ ಬದುಕಬೇಕಾದವರು ಅವರಿಗೆ ಈ ವಿಷಯ ಹೇಳಿದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ನವೀನ್ ಈ ವಿಷಯ ಕೇಳಿಯೋದು ಬೇಡ ಯಾಕಚ್ಚಿ ವಸುದ ವರ್ತನೆ ಬಗ್ಗೆ ನಾವು ನವೀನ್ ಹತ್ರ ಹೇಳಿದ್ರೆ ಅವ ತಪ್ಪು ತಿಳ್ಕೊಂಡ್ರೆ ನಮ್ಮ ವಸುದಾಗೆ ಏನೋ ಪ್ರಾಬ್ಲಮ್ ಇದೆ ಅವಳ ಸಹವಾಸನೆ ಬೇಡ ಅಂದ್ಬಿಟ್ಟು ನವೀನ್ ಮದುವೆನೆ ಬೇಡ ಅಂದ್ಬಿಟ್ರೆ ಛೇ ಛೇ ನವೀನ್ ಅಂತವರು ಅಂತ ನನಗೆ ಅನ್ಸಲ್ಲ ಹೌದಾ ಸರಿನಮ್ಮ ನಾಳೆನೆ ನವೀನ್ ಬಂದು ವಸುದ ಹತ್ರ ಮಾತಾಡಕ್ಕೆ ಸರಿ ಅಜ್ಜಿ ಈ ವಸು ಯಾಕೆ ಈ ತರ ಆಡ್ತಾ ಇದ್ದಾರೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ರಿಸೀವ್ ಮಾಡಿದ್ರೆ ಸರಿಯಾಗಿ ಮಾತಾಡೋದಿಲ್ಲ ಮದುವೆ ಹತ್ರ ಬರ್ತಾರ ಟೈಮಲ್ಲಿ ಯಾಕೆ ಈ ತರ ಆಡ್ತಾ ಇದ್ದಾರೆ ಹೇಳಿ ಮೇಡಮ್ ನವೀನ್ ವಿಷಯ ಏನು ಅಂತ ಗೊತ್ತಾಯ್ತಾ ವಸು ಏನಾದ್ರೂ ಹೇಳಿದ್ರ ನಾನು ಕಾಲ್ ಮಾಡಿದಾಗ ಫೋನ್ ರಿಸೀವ್ ಮಾಡಲಿಲ್ಲ ಎರಡನೇ ಸಲ ಮಾಡಿದಾಗ ರಿಸೀವ್ ಮಾಡಿದ್ರು ಆದ್ರೆ ಸರಿಯಾಗಿ ಮಾತಾಡಲಿಲ್ಲ ಕೇಳಿದಕ್ಕೆ ನನಗೇನಾಗಿದೆ ಚೆನ್ನಾಗೇ ಇದೀನಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ನನಗಂತೂ ತುಂಬಾ ಅಪ್ಸೆಟ್ ಆಗಿದೆ ಬರೀ ಅಷ್ಟೇ ಆಗಿದ್ದಿದ್ರೆ ಏನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಈಗ ಒಂದು ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಏನು ಇನ್ನೊಂದು ಪ್ರಾಬ್ಲಮ್ ಮದುವೆ ಒಂದು ತಿಂಗಳು ಪೋಸ್ಟ್ಪೋನ್ ಮಾಡಿ ಅಂತ ವಸು ಹಠ ಮಾಡ್ತಿದ್ದಾಳೆ ಹೌದಾ ಯಾಕಂತೆ ಏನು ಅಂತ ಸರಿ ರೀಸನ್ ಹೇಳ್ತಾ ಇಲ್ಲ ನನಗೆ ತಕ್ಷಣ ಮದುವೆ ಬೇಡ ಇನ್ನು ಒಂದು ತಿಂಗಳಾದ್ರೂ ಪೋಸ್ಟ್ಪೋನ್ ಮಾಡಿ ಅಂತ ಹಠ ಮಾಡ್ತಿದ್ದಾರೆ ಏನು ಅರ್ಥನೇ ಆಗ್ತಿಲ್ಲ ನಮಗೆ ಏನಾಗಿದೆ ಅಂತ ಅವರಿಗೆ ಅಲ್ಲ ಯಾರಿಂದ ಏನ್ ತೊಂದರೆ ಆಗಿದೆ ಅಂತ ಅನ್ನತ್ರ ಹೇಳಬೇಕಲ್ವಾ ಇವ್ರ ಈ ವರ್ತನೆಯಿಂದ ಬೇರೆಯವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಯೋಚನೆ ಮಾಡ್ಬೇಕಲ್ವಾ ಅವರು ನನಗಂತೂ ಈಗ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ ನವೀನ್ ನೀವೇನಾದ್ರೂ ಹೆಲ್ಪ್ ಮಾಡ್ಬೇಕು ನಾನೇನ್ ಮಾಡಕ್ಕಾಗತ್ತೆ ಮೇಡಮ್ ನೀವ್ ಒಂದ್ಸಲ ಅವ್ರ ಹತ್ರ ಪರ್ಸನಲ್ ಆಗಿ ಮಾತಾಡಿ ನೀವ್ ಬಂದು ಎದುರು ಕುತ್ಕೊಂಡು ಮಾತಾಡಿದ್ರೆ ಅವ್ರು ಏನಾದ್ರೂ ಹೇಳ್ಬೋದು ನಾನ್ ಬಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದ್ರೆ ನಾನು ಖಂಡಿತ ಬರ್ತೀನಿ ಆದ್ರೆ ನನ್ನ ನೀವೇ ಕರ್ಸಿದ್ದು ಅಂತ ಗೊತ್ತಾದ್ರೆ ಅವ್ರು ಬೇರೆ ತರ ರಿಯಾಕ್ಟ್ ಮಾಡ್ಬೋದು ಬೇಡ ಬೇಡ ನೀವ್ ಯಾವಾಗ್ಲೂ ರೆಗ್ಯುಲರ್ ಆಗಿ ಹೇಗ್ ಬರ್ತಿರೋ ಹಾಗೆ ಬನ್ನಿ ಈ ವಿಷಯನೇ ಮಾತಾಡಕ್ ಬಂದಿದ್ದೀರಿ ಅಂತ ಅವ್ರಿಗೆ ಗೊತ್ತಾಗ್ಬಾರ್ದು ನೀವ್ ವಸು ವಿಷಯದಲ್ಲಿ ಅಪ್ಸೆಟ್ ಆಗಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗದ್ ಬೇಡ ಸರಿ ಮೇಡಮ್ ನಾನು ಬರ್ತೀನಿ ನನ್ನ ಕೈಯಲ್ಲಾಗಿದ್ದ ಪ್ರಯತ್ನನ ನಾನು ಮಾಡ್ತೀನಿ ಥ್ಯಾಂಕ್ಸ್ ನವೀನ್ ಇದು ನನ್ನ ಜವಾಬ್ದಾರಿ ಮೇಡಮ್ ಥ್ಯಾಂಕ್ಸ್ ಅಲ್ಲ ಯಾಕೆ ನಾನು ಬರ್ತೀನಿ ಬಿಡಿ ಓಕೆ ಬಾಯ್ ಓಕೆ ಬಾಯ್ ಮೇಡಮ್ ಏನ್ ಹಾಗೆ ನೋಡ್ತಿದ್ಯಾ ಏನು ಇಲ್ಲ ನೀವು ಬನ್ನಿ ರೆಡಿ ಆಗಿ ಈಗ ತಾನೇ ಸ್ನಾನ ಮಾಡಿ ಪೂಜೆ ಮಾಡಿದೀನಿ ಕಾಣಿಸಲ್ವಾ ನಿನ್ಗೆ ಇನ್ನೇನಿದೆ ರೆಡಿ ಆಗೋದು ಸರಿ ಬನ್ನಿ ತಿಂಡಿ ತಿನ್ನೋಣ ಬೇಡ ಯಾಕೆ ವಸು ನಾನು ರೂಮಲ್ಲಿ ಇರ್ತೀನಿ ನಾನಾಗೆ ಹೊರಗೆ ಬರೋವರೆಗೂ ಯಾರು ನನ್ನ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್ ಹಾಗಾದ್ರೆ ನಾನು ಬಂದಿದ್ದು ಡಿಸ್ಟರ್ಬ್ ಆಯ್ತಾ ನವೀನ್ ಅವರೇ ಬನ್ನಿ ಕುತ್ಕೊಳ್ಳಿ ಪರವಾಗಿಲ್ಲ ಮೇಡಮ್ ಥ್ಯಾಂಕ್ ಯು ಏನ್ ಬಂದಿದ್ದು ಆಫೀಸ್ ಕೆಲಸ ಏನಾದ್ರೂ ಇತ್ತಾ ಇಲ್ಲ ಮೇಡಮ್ ವಸುದ ಅವ್ರನ್ನ ಮೀಟ್ ಮಾಡೋಣ ಅಂತ ಬಂದೆ ಓ ಹೌದಾ ನೀವಿಬ್ರು ಮಾತಾಡ್ತೀರಿ ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಅದೆಲ್ಲ ಏನು ಬೇಡ ಮೇಡಮ್ ನೀವು ಒಪ್ಪಿಗೆ ಕೊಟ್ರೆ ಒಪ್ಪಿಗೆ ಕೊಟ್ರೆ ವಸುದ ಅವ್ರನ್ನ ಈಚೆ ಕಾಫಿ ಕರ್ಕೊಂಡು ಹೋಗೋಣ ಅಂತ ಖಂಡಿತ ಕರ್ಕೊಂಡು ಹೋಗಿ ಥ್ಯಾಂಕ್ ಯು ಮೇಡಮ್ ನಾನು ಹೋಗಲ್ಲ ಯಾಕೆ ವಸು ಯಾಕೆ ನಾನು ಕಾಫಿ ಕುಡಿಯೋದು ಬಿಟ್ಟಿದ್ದೀನಿ ವಸು ಅವ್ರು ಕಾಫಿ ಕರಿತಿರೋದು ನಿಜವಾಗ್ಲೂ ಕಾಫಿ ಕುಡಿಯಕ್ ಮಾತ್ರ ಅಲ್ಲ ಅದು ಒಂದು ನೆಪ ಅಷ್ಟೇ ಮಾತಾಡಕ್ಕಿರುತ್ತೆ ಹೋಗ್ಬನ್ನಿ ಗೊತ್ತು ಅದಕ್ಕೆ ಬೇಡ ಅಂತಿರೋದು ಯಾಕೆ ವಸು
ಅವ್ರ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ವಾ ನಿಮಗೆ? ಹಾಗೇನಿಲ್ಲ. ಮತ್ತೆ ಸುಳ್ಳು ಹೇಳಿ ಹೊರಗಡೆ ಕರ್ಕೊಂಡು ಹೋಗೋ ಅವಶ್ಯಕತೆ ಏನಿದೆ? ಮಾತಾಡೋಕಾದ್ರೆ ಮಾತಾಡೋಕ್ಕೆ ಅಂತ ಹೇಳಿ, ಅದನ್ನ ಬಿಟ್ಟು ಕಾಫಿ ಅಂತ ನೆಪ ಯಾಕೆ? ವಸು, ಯಾಕೆ ಇಷ್ಟೊಂದು ರೂಡಾಗಿ ಬಿಹೇವ್ ಮಾಡ್ತಿದ್ದೀರಾ? ಇದಕ್ಕಿಂತ ಮುಂಚೆ ನೀವು ಯಾವತ್ತೂ ಬೇರೆ ನೆಪ ಹೇಳಿ ಆಚೆ ಮೀಟ್ ಆಗಕ್ಕೆ ಹೋಗಿಲ್ವಾ? ಗಂಟು ಕಟ್ಲೆ ಸುಳ್ಳು ಹೇಳಿ ಫೋನಲ್ಲಿ ಮಾತಾಡಿಲ್ವಾ? ಇವತ್ತು ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದೀರಾ? ಅವ್ರೇನೋ ಮಾತಾಡಬೇಕು ಅಂತ ಬಂದಿದ್ದಾರೆ, ಯಾಕೆ ಅವ್ರ ಫೀಲಿಂಗ್ಸಿಗೆ ಗೌರವ ಕೊಡ್ತಿಲ್ಲ ನೀವು? ಸಾರಿ, ಆದರೆ ಹೊರಗೆ ಹೋಗೋದು ಬೇಡ. ಅದೇನು ಮಾತಾಡೋದಿದೆಯೋ ಇಲ್ಲೇ ಮಾತಾಡಿ. ಸರಿ, ಹಾಗಾದರೆ ನೀವಿಬ್ರು ಇಲ್ಲೇ ಮಾತಾಡ್ತೀರಿ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ನಿಮಗೆ ನನ್ನನ್ನು ಕಂಡ್ರೆ ಇಷ್ಟ ಇಲ್ವಾ? ಇಷ್ಟ ಇದೆ ಅಂತ ನಾನೇ ತುಂಬಾ ಸಲ ಹೇಳ್ಕೊಂಡಿದ್ದೀನಲ್ವಾ? ಮತ್ತಕ್ಕೆ ಮದುವೆ ಬೇಡ ಅಂದ್ರೆ? ಬೇಡ ಅಂತ ನಾನೇನು ಹೇಳಿಲ್ಲ, ಒಂದ್ ತಿಂಗಳು ಮುಂದಕ್ಕೆ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಒಂದ್ ತಿಂಗಳಲ್ಲಿ ನೀವು ಸಾಧನೆ ಮಾಡಿ ಪಡ್ಕೋಬೇಕಾಗಿದ್ದೇನಿದೆ? ಪಡ್ಕೋಬೇಕಾಗಿರೋದಲ್ಲ, ಕಳ್ಕೋಬೇಕಾಗಿರೋದು. ಏನು ಏನಂದ್ರೆ? ಇಲ್ಲ, ಏನಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ಇಷ್ಟು ದಿನ ನಮ್ಮ ಮದ್ವೆ ಯಾವಾಗ ಅನ್ನೋ ಕಾತ್ರ ನನಗೆಷ್ಟಿತ್ತೋ ನಿಮಗೂ ಅಷ್ಟೇ ಇತ್ತು. ಈಗ ಒಂದ್ ತಿಂಗಳು ಮುಂದಕ್ಕೆ ಹಾಕಿ ಅಂತ ಕೇಳ್ತಿದ್ದಾರಲ್ಲ, ಯಾಕೆ? ಕಾರಣ ಹೇಳಿ ಪ್ಲೀಸ್. ನನ್ ಮನ್ಸ್ ಸರಿ ಇಲ್ಲ. ಅದು ನೀವ್ ಹೇಳ್ಬೇಕಾಗಿಲ್ಲ, ನಿಮ್ ಮುಖ ಬದಲಾದ ನಡವಳಿಕೆ ನೋಡಿದ್ರೇನೆ ಅರ್ಥ ಆಗತ್ತೆ. ನಿಮ್ಗೆ ಇಲ್ಲಿ ಹೇಳೋದಕ್ ಕಷ್ಟ ಆಗತ್ತೆ ಅಂತಾನೆ ನಾನು ಆಚೆ ಕರೆದಿದ್ದು. ನೋಡಿ, ನೀವೀಗ್ಲೂ ಈಚೆಗೆ ಬನ್ನಿ, ಯಾವ್ದಾರು ಕಾಫಿ ಶಾಪ್ಗೋ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಮಾತಾಡೋಣ. ಅಲ್ಲಿ ನಿಮ್ ಆಸೆ ಏನು, ನಿರೀಕ್ಷೆ ಏನು ಅಂತ ನನ್ಗೆ ಹೇಳಿ. ಖಂಡಿತ ನಿಮ್ ಫೀಲಿಂಗ್ಸ್ ನಾನು ಅರ್ಥ ಮಾಡ್ಕೊಳ್ತೀನಿ. ನನಗ್ ತಾನೇ ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ? ನನ್ ಜೀವಕ್ಕೆ ನಗು ತರ್ತಾ ಇರೋರು ನೀವು, ನನ್ ಬಾಳ್ಗೆ ಸಂಭ್ರಮ ತರ್ತಾ ಇರೋರು ನೀವು. ಈಗ ನೀವೇ ನಗು ಕಳ್ಕೊಂಡು ಸಂಭ್ರಮದ ಕ್ಷಣನೇ ಬೇಡ ಅಂತಂದ್ರೆ ನನ್ ಕತೆ ಏನಾಗ್ಬೇಕು ಹೇಳಿ? ಪ್ಲೀಸ್, ನೀವ್ ಅನ್ಕೊಂಡಷ್ಟು ಸೀರಿಯಸ್ ಆಗಿಲ್ಲ ಸಮಸ್ಯೆ. ಮತ್ತೆ ಯಾಕೆ ಹೀಗಿದ್ದೀರಾ? ಹೇಳಿದ್ನಲ್ಲ, ಮನ್ಸು ಸರಿ ಇಲ್ಲ ಅಂತ. ಡಾಕ್ಟರ್ ಹತ್ರ ಹೋಗಿ ಬರೋಣವಾ? ನನಗ್ ಬೇಕಾಗಿರೋದು ಡಾಕ್ಟರ್ ಅಲ್ಲ. ಮತ್ತೆ ಯಾರು? ನಿಮ್ ಹತ್ರ ಹೇಳ್ಕೊಳಕ್ ಆಗಲ್ಲ. ಗಂಡ ಹೆಂಡತಿ ನಡುವೆ ಯಾವ ಮುಚ್ಚುಮರನ್ನು ಇರಬಾರ್ದು ಅಂತ ಹೇಳ್ತಾರೆ. ನಾವಿನ್ನು ಗಂಡ ಹೆಂಡತಿ ಆಗಿಲ್ಲ. ಮದ್ವೆ ಆದ್ಮೇಲೆ ಖಂಡಿತವಾಗ್ಲೂ ನಿಮ್ ಹತ್ರ ಯಾವುದೇ ರೀತಿ ಮುಚ್ಚುಮರೆ ಮಾಡಲ್ಲ. ಅಲ್ಲಿವರೆಗೂ ಬದುಕು ನಂದು, ನನ್ನ ಇಷ್ಟದ ಪ್ರಕಾರ ಬದುಕೋಗ್ಬಿಡಿ. ನನ್ಗೆ ಒಂಟಿಯಾಗಿರ್ಬೇಕು ಅನ್ಸ್ತಿದೆ. ನಾನಾಗೆ ನಿಮ್ಗೆ ಫೋನ್ ಮಾಡೋವರೆಗೂ ನೀವು ಫೋನ್ ಮಾಡೋದಾಗ್ಲಿ ನನ್ನ ನೋಡಕ್ ಬರೋದಾಗ್ಲಿ ಮಾಡಬೇಡಿ ಪ್ಲೀಸ್. ಅಜ್ಜಿ, ನಾವು ಮಾಡ್ಬೇಕಾಗಿರೋ ಎಲ್ಲಾ ಪ್ರಯತ್ನನೂ ಮಾಡಾಯ್ತು, ಮುಂದೆ ಏನ್ ಮಾಡೋದು? ವಸುಧ ಈಗಿರೋ ಮನಸ್ಥಿತಿನಲ್ಲಿ ಮದುವೆ ಮಾಡಿಸಿದ್ರೆ ನವೀನಂಗ್ ಮಾತ್ರ ಅಲ್ಲ, ವಸುಧನ್ಗೂ ನಾವು ಅನ್ಯಾಯ ಮಾಡಿದಾಗ ಆಗುತ್ತೆ. ಅದಕ್ಕೆ ಮದುವೆ ಒಂದ್ ತಿಂಗಳು ಮುಂದಕ್ಕೆ ಹಾಕ್ಬಿಡೋಣ. ಹಾ, ಲಗ್ನ ಪತ್ರಿಕೆ ಹಂಚೋದು ಬೇಡ. ಸುನಿಲ್ಗೂ ನಂದನ್ಗೂ ಮದುವೆ ಮುಂದಕ್ಕೆ ಹಾಕಿದ್ದೀನಿ ಒಂದ್ ತಿಂಗಳು ಅಂತ ತಿಳಿಸ್ಬಿಡು. ತಿಳಿಸ್ತೀನಿ, ಆದ್ರೆ ನಿಮ್ಮ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಏನು? ಈ ಒಂದ್ ತಿಂಗಳಲ್ಲಿ ನಮ್ ವಸು ಮುಂಚೆ ಹೇಗಿದ್ರು ಹಾಗಿರಕ್ಕೆ ನಾವಿಬ್ರು ಸಹಾಯ ಮಾಡ್ಬೇಕು. ಅದು ಹೇಗೆ? ಅವರನ್ನ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋಣ. ಅವ್ರಾದ್ರೆ ವಸು ಹತ್ರ ಮಾತಾಡ್ತಾ ಮಾತಾಡ್ತಾ ವಸು ಯಾಕೆ ಹೀಗ್ ನಡ್ಕೋತಿದ್ದಾರೆ ಅಂತ ತಿಳ್ಕೊಳಕ್ ಟ್ರೈ ಮಾಡ್ತಾರೆ. ಆಗ್ಲೂ ಗೊತ್ತಾಗದೆ ಇದ್ರೆ ಹಿಪ್ನೋಟಿಸಮ್ ಟ್ರೀಟ್ಮೆಂಟ್ ಕೊಡ್ಬೋದು, ಹಾಗೆ ನಮಗೆಲ್ಲ ಸತ್ಯ ಗೊತ್ತಾಗುತ್ತೆ. ಸಾನ್ವಿ, ಸೈಕಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ವಸುಧ ಒಪ್ಪಬೇಕಲ್ವಾ? ಅವ್ರು ಒಪ್ಕೋಬೇಕು ಅಂತ ಯಾರು ಹೇಳಿದ್ರು? ಅವಳು ಒಪ್ಪಿಲ್ದೆ ಹೀಗೆಲ್ಲ ಮಾಡೋದು ತಪ್ಪಲ್ವಮ್ಮ? ತಪ್ಪು ಅಂತ ನನಗೂ ಗೊತ್ತು ಅಜ್ಜಿ, ಆದ್ರೆ ನಮ್ಮ ವಸು ಮುಂಚೆ ತರ ಸರಿ ಹೋದ್ರೆ ನಾವು ಹೀಗೆ ಯಾಕೆ ಮಾಡಿದ್ವಿ ಅಂತ ಅವರಿಗೆ ಅರ್ಥ ಆಗುತ್ತೆ. ಆದ್ರೂ ಇದು ರಿಸ್ಕೇನೆ. ನಮ್ಮವರಿಗೋಸ್ಕರ ಇಷ್ಟು ರಿಸ್ಕ್ ತಗೊಳ್ದಿದ್ರೆ ಹೇಗೆ ಹೇಳಿ?
ಡಾಕ್ಟರ್ ಫೋನ್ ಮಾಡು. ವಸುದ ಎದ್ದಳಮ್ಮ ಎದ್ದಳು, ಏನಾಯ್ತು? ಎದ್ದಳಮ್ಮ ಎದ್ದಳು, ವಸುದ ಎದ್ದಳಮ್ಮ ಎದ್ದಳು. ಹಲೋ ಡಾಕ್ಟರ್, ನಾನು ಜಾನ್ವಿ ಮಾತಾಡ್ತಾ ಇರೋದು ಅನ್ನಪೂರ್ಣ ಅವ್ರ ಮನೆಯಿಂದ. ಪ್ಲೀಸ್ ಎಮರ್ಜೆನ್ಸಿ ಇದೆ, ತಕ್ಷಣ ಬರ್ತೀರಾ? ಹಾಂ ನಿಂತು. ವಸುದ 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 ವಸು ವಸುದ ವಸುದ ವಸುದ. ಏನಾಗಿದೆ ಡಾಕ್ಟರ್? ನಿಶ್ಶಕ್ತಿಯಿಂದ ಹೀಗಾಗಿದೆ, ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಡಾಕ್ಟ್ರೆ, ಬೇರೆ ಏನ್ ತೊಂದ್ರೆ ಇಲ್ಲ ತಾನೆ? ನನ್ ಪ್ರಕಾರ ಇಷ್ಟೇ ಆಗಿರೋದು. ಬ್ಲಡ್ ಸ್ಯಾಂಪಲ್ಸ್ ನ ಲ್ಯಾಬ್ ಕಳಿಸಿದೀನಿ, ರಿಪೋರ್ಟ್ ಬಂದ ತಕ್ಷಣ ಕನ್ಫರ್ಮ್ ಆಗಿ ಹೇಳ್ತೀನಿ. ರಿಪೋರ್ಟ್ ಯಾವಾಗ ಬರುತ್ತೆ? ಒಂದ್ ನಿಮಿಷ. ಹಲೋ ವಸುದ, ರಿಪೋರ್ಟ್ ಏನಾಯ್ತು? ಬಂತ ವಸುದ? ಇನ್ನು 15 ದಿನದಲ್ಲಿ ಮದುವೆ ಆಗ್ಬೇಕಾಗಿರೋ ಹುಡುಗಿ ಹೀಗ್ ಮಲಗಿದಾಳಲ್ಲ ಜಾನ್ವಿ, ಏನೇ ಇದು? ಅಜ್ಜಿ, ನಮ್ ವಸುಗೆ ಏನಾಗಲ್ಲ, ಎಲ್ಲ ಸರಿ ಹೋಗ್ತೆ, ನೀವು ಹುಷಾರಾಗಿರಿ. ನಾವ್ ಅನ್ಕೊಂಡಿ ಡೇಟಿಗೆ ವಸು ಮದ್ವೆ ಆಗುತ್ತೆ, ಗಾಬರಿ ಆಗ್ಬೇಡಿ. ಸರಿ, ನಾನು ಹೋಗಿ ಡಾಕ್ಟರ್ ಹತ್ರ ರಿಪೋರ್ಟ್ ಬಂತಂತ ಕೇಳ್ಕೊಂಡ್ ಬರ್ತೀನಿ. ನೀನ್ ಇಲ್ಲೇ ಇರು ವಸುದ ಅಂದ್ರ. ಇದೆಲ್ಲ ಸ್ಲಿಮ್ ಆಗಕ್ಕೆ ಯೂಸ್ ಮಾಡೋ ಮೆಡಿಸಿನ್ನು. ಡಾಕ್ಟರ್, ರಿಪೋರ್ಟ್ ಬಂತಲ್ಲ, ಏನು? ನೋಡ್ತಾ ಇದ್ದೀನಮ್ಮ. ಏನಾಗಿದೆ ನೋಡ್ಬಿಟ್ಟು ಹೇಳ್ತೀನಿ. ಡಾಕ್ಟರ್, ಇದು ಸ್ಲಿಮ್ಮಿಂಗ್ ಮೆಡಿಸಿನ್ಸ್, ಹೊಸ ರೂಮಲ್ಲಿ ಇತ್ತು ನೋಡಿ. ಈಗನೇ ರಿಪೋರ್ಟ್ ನೋಡ್ತಾ ಇದ್ದೆ, ವಸು ಅವರು ಬ್ಲಡ್ ನಲ್ಲಿ ಅನ್ವಾಂಟೆಡ್ ಕೆಮಿಕಲ್ಸ್ ಇದೆ ಅಂತ ಬಂದಿದೆ. ಇದ್ ನೋಡಿದ್ಮೇಲೆ ಗೊತ್ತಾಯ್ತು ಅದು ಹೇಗ್ ಬಂದಿದೆ ಅಂತ. ಇದರಿಂದ ಏನು ಅಪಾಯ ಇಲ್ಲ ತಾನೇ? ಯಾವುದೇ ಮೆಡಿಸಿನ್ ಆದ್ರೂ ಲಿಮಿಟ್ ಅಲ್ಲಿ ತಗೋಬೇಕು, ಆದ್ರೆ ವಸು ಅವರು ಬೇಗ ಸ್ಲಿಮ್ ಆಗ್ಬೇಕು ಅಂತ ಇದನ್ನ ಜಾಸ್ತಿ ತಗೊಂಡಿದ್ದಾರೆ, ಅದಕ್ಕೆ ಓವರ್ ಡೋಸೇಜ್ ಆಗಿ ಈ ತರ ರಿಯಾಕ್ಟ್ ಮಾಡಿದೆ. ಈಗ ಏನ್ ಮಾಡುದು? 2-3 ದಿನದಿಂದ ತಗೊಳ್ತಾ ಇರೋದ್ರಿಂದ ಅಪಾಯ ಏನೂ ಇಲ್ಲ, ಆದ್ರೆ ಇದೇ ರಿಪೀಟ್ ಆದ್ರೆ ಪ್ರಾಬ್ಲಮ್ ಆಗತ್ತೆ. ಇದ್ ಆಗ್ದಿರಾಗ ನೋಡ್ಕೊಳ್ಳಿ. ಸರಿ ಡಾಕ್ಟರ್, ನಾನು ವಸು ಹತ್ರ ಮಾತಾಡ್ತೀನಿ, ನಾಳೆ ಬಂದು ನಾನು ಮತ್ತೆ ಚೆಕ್ ಮಾಡ್ತೀನಿ, ಆದರೆ ಮತ್ತೆ ಇದು ರಿಪೀಟ್ ಆಗದಿರೋ ನೋಡ್ಕೊಳ್ಳಿ. ಅಯ್ಯೋ ದೇವ್ರೇ, ಇವಳಿಗೆ ಈಗೆಲ್ಲ ಸಣ್ಣ ಆಗೋದಕ್ಕೆ ಯಾರು ಒತ್ತರ ಹೇರಿದವರು? ಏನಾದ್ರೂ ಅಪಾಯ ಆಗಿದ್ರೆ ಏನ್ ಮಾಡೋದು? ಯಾರೋ ಏನೋ ಹೇಳಿರೋದನ್ನ ಇವ್ರು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಸದ್ಯ ಅವ್ರ ಜೀವಕ್ಕೇನು ಅಪಾಯ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರಲ್ಲ. ಅಜ್ಜಿ, ನಾನು ಇದನ್ನೆಲ್ಲ ಬಿಸಾಕ್ ಬರ್ತೀನಿ. ಹಲೋ ಹೇಳಿ ಮೇಡಮ್. ನೀನ್ ಹೀಗೆಲ್ಲ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ಹೀಗೆ ಕೇಳ್ತಾ ಇದಾರೆ ಮೇಡಮ್? ನಿನ್ಗೆ ಆಶ್ರಯ ಕೊಟ್ಟು ಓದಿಸಿ ನಮ್ ಕಂಪನಿಲೇ ಕೆಲಸ ಕೊಟ್ಟಿದ್ದಕ್ಕೆ ನೀನ್ ನಮ್ಗೆ ತೋರಿಸ್ತಾ ಇರೋ ಗೌರವ ಇದೇನಾ? ಮೇಡಮ್, ನೀವು ಶ್ರೀನಿಧಿ ಸರ್ ಮಾಡಿರೋ ಸಹಾಯನ ನಾನ್ ಮರ್ತರೆ ನನಗೆ ಬದುಕೋದಕ್ಕೆ ಅರ್ಹತನ ಇರೋದಿಲ್ಲ. ನಿಮ್ಮನ್ನ ನಾನು ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೀನಿ, ದಯವಿಟ್ಟು ಅದ್ರಲ್ಲಿ ಯಾವ ಅನುಮಾನನೂ ಬೇಡ. ನೀನ್ ಮಾಡಿರೋ ಕೆಲ್ಸಕ್ಕೆ ನಮ್ಮ ಮಗಳು ಈಗ ಸಾವಿನ ಸ್ಥಿತಿಗೆ ತಲುಪಿದ್ದಾಳೆ. ಅಮ್ಮ, ನೀವೇನ್ ಹೇಳ್ತಾ ಇದ್ದೀರಾ? ವಸು ಅವ್ರಿಗೆ ಏನಾಯ್ತು? ಇನ್ಮೇಲೆ ನಿನಗೆ ಯಾವತ್ತು ಅವಳ ಜೀವನದಲ್ಲೂ ಬರಬೇಡ, ನಮ್ ಮನೆಗೂ ಬರಬೇಡ. ನವೀನ್ ಫೋನು, ವಸು ಬಗ್ಗೆ ಕೇಳಕ್ ಫೋನ್ ಮಾಡಿರ್ಬೋದಾ? ಅಥವಾ ಅವ್ರ ಬಗ್ಗೆ ಗೊತ್ತಾಗಿ ಹೇಳಕ್ ಫೋನ್ ಮಾಡಿರ್ಬೋದಾ? ಹಲೋ ನವೀನ್. ಹಲೋ ಜಾನ್ವಿ ಮೇಡಮ್, ವಸು ಅವ್ರಿಗೆ ಏನಾಯ್ತು? ವಸುಗೇನಾಗಿದೆ? ವಸು ಚೆನ್ನಾಗಿ ಇದಾರಲ್ಲ. ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ. ಅವ್ರಿಗೇನೋ ತೊಂದರೆ ಆಗಿದೆ ಅಂತ ನನ್ಗೆ ಗೊತ್ತು. ಪ್ಲೀಸ್
ವಸು ಅವ್ರಿಗೆ ಏನಾಗಿದೆ ಅಂತ ಹೇಳಿ. ವಸುಗ್ ತೊಂದರೆ ಆಗಿದೆ ಅಂತ ನಿಮಗೆ ಯಾರು ಹೇಳಿದ್ರು? ಅನ್ನಪೂರ್ಣ ಮೇಡಮ್ ಈಗ ತಾನೇ ಕಾಲ್ ಮಾಡಿದ್ರು. ಯಾಕೆ? ವಸುದ್ ಅವ್ರಿಗೆ ಫೋನ್ ಕೊಡಿ, ನಾನು ಮಾತಾಡ್ತೀನಿ. ವಸು ಈಗ ಮಾತಾಡೋ ಸ್ಥಿತಿಯಲ್ಲಿಲ್ಲ. ನೀವು ಒಕ್ಟಾಗೆ ಮಾತಾಡ್ಬೇಡಿ ಮೇಡಮ್, ಪ್ಲೀಸ್. ಅವ್ರಿಗೇನಾಗಿದೆ ಅಂತ ಹೇಳಿ. ಅದು ಜೀವಕ್ಕೇನು ಅಪಾಯ ಇಲ್ಲ ತಾನೆ? ವಸು ಅವ್ರ ಜೀವಕ್ಕೇನು ಅಪಾಯ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಮೇಡಮ್ ನೀವೇ ನೋಡ್ತಾ ಇದ್ದೀರಾ, ನಾನು ವಸು ಅವ್ರ ವಿಷಯದಲ್ಲಿ ಏನು ತಪ್ಪು ಮಾತಾಡಿಲ್ಲ. ಅಂಥದ್ರಲ್ಲಿ ಅನ್ನಪೂರ್ಣಮ್ಮವರು ಯಾಕೆ ನನ್ನ ಬಗ್ಗೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದು 15 ದಿನದಲ್ಲಿ ಮದುವೆ ಆಗೋ ಹುಡುಗಿ ಆರೋಗ್ಯ ಹಾಳು ಮಾಡ್ಕೊಂಡು ಹೀಗೆ ಜೀವಕ್ಕೆ ಅಪಾಯ ತಂದ್ಕೊಂಡ್ರೆ ಯಾರಿಗಾದರೂ ಟೆನ್ಷನ್ ಆಗುತ್ತಲ್ವಾ? ಅದಕ್ಕೆ ಅಜ್ಜಿ ಬೇಜಾರು ಮಾಡ್ಕೊಂಡು ಏನೇನೋ ಮಾತಾಡಿರ್ತಾರೆ, ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಮೇಡಮ್ ನಾನು ವಸುವರನ್ನ ನೋಡ್ಬೇಕಲ್ಲ. ಇನ್ನೇನು ಮದುವೆ ಹತ್ರ ಬಂದಾಗ್ಲೇ ಹೀಗಾಯ್ತಲ್ಲ ಅಂತ ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಸಣ್ಣ ಆಗ್ಬೇಕು ಅಂದ್ರೂ ಅದಕ್ಕೊಂದು ರೀತಿ ನೀತಿ ಅಂತ ಇರುತ್ತೆ. ಅದ್ ಬಿಟ್ಬಿಟ್ಟು ಇವ್ರು ದಿಢೀರಂತ ಹೀಗೆ 1 ವಾರ 15 ದಿನಕ್ಕೆಲ್ಲ ಸಣ್ಣ ಆಗ್ಬೇಕು ಅಂತ ಹೊರಟಿದಾರಲ್ಲ, ಅಂತ ನೆಸೆಸಿಟಿ ಆದ್ರೂ ಏನಿದೆ? ಅವ್ರು ಅದನ್ನೆಲ್ಲ ಹೇಳ್ತಿಲ್ವಲ್ಲ, ಸಣ್ಣ ಆಗ್ಬೇಕು ಅನ್ನೋದೇನೋ ಸರಿ, ಆದ್ರೆ ಅದಕ್ಕೋಸ್ಕರ ಎಲ್ಲರ ಹತ್ರ ಜಗಳ ಆಡೋದು, ಮಾತು ಬಿಡೋದು, ಇದನ್ನ ಏನಕ್ಕೆ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ನವೀನ್ ಅವ್ರ ಏನಾದ್ರೂ ಅವ್ರಿಗೆ ಹರ್ಟ್ ಆಗೋ ರೀತಿ ಮಾತಾಡಿದ್ರ ಅಂತ. ಪಾಪ ಅವ್ರಿಗೆ ಈ ವಿಷಯನೇ ಗೊತ್ತಿಲ್ವಂತ. ಅಕ್ಕ ಫೋನ್ ಮಾಡಿದ್ಮೇಲೆ ಅವ್ರಿಗೆ ವಿಷಯ ಗೊತ್ತಾಗಿರೋದು. ನಾನು ನವೀನ್ನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ, ತುಂಬ ಒಳ್ಳೆ ಹುಡುಗ. ನೀನು ತುಂಬ ದಿನದಿಂದ ನೋಡ್ತಾ ಇದೆಯಲ್ವಾ? ಹೌದು, ಅವ್ರು ಯಾವಾಗ್ಲೂ ಅವ್ರಾಯ್ತು, ಅವ್ರ ಕೆಲ್ಸ ಆಯ್ತು ಅಂತ ಇರ್ತಾರೆ, ಯಾರ ವಿಷಯಕ್ಕೂ ಹೋಗೋದಿಲ್ಲ. ಮತ್ತೀಗ ಮುಂದೆ ನವೀನ್ ಅವರು ವಸು ಅವ್ರನ್ನ ನೋಡಕ್ ಅವ್ರ ಮನೆಗೆ ಹೋಗ್ತಿದ್ದಾರಂತೆ. ಅಜ್ಜಿ ಮೊದಲೇ ಇವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನನ್ಗೆ ಅಜ್ಜಿ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ವಸು ಅವ್ರು ಏನ್ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಕುತೂಹಲ ನೋಡೋ. ಆಮೇಲೆ ಇನ್ನೊಂದು ವಿಷಯ, ನೀನು ಯಾರೋ ಏನೋ ಹೇಳಿದ್ರು ಅಂತ ಸಣ್ಣ ಆಗಕ್ ಹೊರಟ್ಬಿಟ್ಯಾ, ಮೊದ್ಲೇ ಹಿಂಗಿದ್ಯಾ, ಆಮೇಲೆ ಮೈಕ್ರೋಸ್ಕೋಪ್ ಹಾಕೊಂಡು ಹುಡುಕ್ಬೇಕಾಗುತ್ತೆ. ನನ್ಗೇನ್ ಅಂತ ಹುಚ್ಚಿಲ್ಲ, ಯಾರೋ ಏನೋ ಹೇಳಿದ್ರು ಅಂತ ನನ್ನ ನಾನು ಯಾಕೆ ಚೇಂಜ್ ಮಾಡ್ಕೋಬೇಕು? ನಾನು ಹೀಗೆ ಇರ್ತೀನಿ. ಐ ಲೈಕ್ ಇಟ್. ನೀನು ಸ್ವಲ್ಪ ಸ್ಟ್ರಿಕ್ಟ್ ಸ್ಟ್ರೈಟ್ ಫಾರ್ವರ್ಡ್ ಆದ್ರೂ ಈ ಕಾರಣಕ್ಕೆ ನನಗೆ ತುಂಬಾ ಇಷ್ಟ. ಆಮೇಲೆ ಮದ್ವೆ ಆದ್ಮೇಲೆಲ್ಲ ಸ್ಟ್ರಿಕ್ಟ್ ಮಾಡಬಾರ್ದು. ಪರಿಸ್ಥಿತಿ ಹೇಗಿರುತ್ತೋ ಅದ್ರ ತಕ್ಕನಂಗೆ ರಿಯಾಕ್ಟ್ ಮಾಡೋದು ನನ್ನ ಪಾಲಿಸಿ. ನೀನ್ ಹೇಗಿರ್ತೀಯೋ ನಾನು ಹಾಗೆ ಇರ್ತೀನಿ. ಸರಿನಮ್ಮ, ಮೇಡಮ್ ಇಂದಾನೆ ಆರ್ಡರ್ ಬಂದ್ಮೇಲೆ ನಾನೇನ್ ಮಾತಾಡಕ್ಕಾಗುತ್ತೆ? ಚಾನ್ವಿ ಮೇಡಮ್, ಮದ್ವೆ ಯಾಕೆ ಮನೆಗೆ ಬಂದೆ? ಮನೆಗೆ ಬರಬೇಡ ಅಂತ ಹೇಳಿಲ್ವ ನಿನ್ನ ಹತ್ರ? ನೋಡಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಅದು ಮಾತಾಡ್ಬೇಡ, ಎದುರುಗಡೆ ನಿಂತು ನಾಟಕ ಮಾಡಿದ್ರೆ ನನ್ಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಮದ್ವೆ ಮುಂಚೆನೆ ನಿನ್ ಬಂಡವಾಳ ಗೊತ್ತಾಯ್ತು, ಮದ್ವೆ ಆದ್ಮೇಲೆ ಇದೆಲ್ಲ ಗೊತ್ತಾಗಿದ್ರೆ ಅವಳು ಇನ್ನು ಏನೇನ್ ಅನುಭವಿಸ್ಬೇಕಾಗ್ಬಂತು ನೋಡು. ಇನ್ನೊಂದ್ಸಲ ಅವಳ ಜೀವನದಲ್ಲಿ ನೀನ್ ಬರಬೇಡ, ಹೋಗ್ತಾ ಇದ್ರು. ನೋಡಿ, ನಿಮ್ ಕೈ ಮುಗಿತೇನೆ, ನನ್ ಮೇಲೆ ಸುಮ್ನೆ ಆರೋಪ ಮಾಡಬೇಡಿ. ನಿಜವಾದ ವಿಷಯ ಏನು ಅಂತ ನನಗೂ ಗೊತ್ತಿಲ್ಲ. ತಾವೊಂದ್ಸಲಿ ಪರ್ಮಿಷನ್ ಕೊಟ್ರೆ ವಸುದಾತ್ರ ಕೇಳಿ ಏನಾಯ್ತು ಅಂತ ತಿಳ್ಕೊಳ್ತೇನೆ. ಸಮಸ್ಯೆ ಬಂದಿರೋದೇ ನಿನ್ನಿಂದ, ಇನ್ನೇನ್ ಅವಳ ಹತ್ರ ಮಾತಾಡೋದು? ಇನ್ನೊಂದ್ಸತಿ ನಿನ್ ಮುಖ ನೋಡ್ಬಿಟ್ರೆ ಇನ್ನೇನಾದ್ರೂ ಅನಾಹುತ ಮಾಡ್ಕೊಂಡ್ಬಿಡ್ತಾಳೆ ಅವಳು. ಅಜ್ಜಿ ನೀವ್ ಸುಮ್ನೆ ಇರಿ, ಸಮಸ್ಯೆ ಏನು ಅಂತ ಗೊತ್ತಾಗಿದೆ, ಆದ್ರೆ ಅದಕ್ಕೆ ಕಾರಣ ಯಾರು ಅಂತ ಗೊತ್ತಾಗಿಲ್ಲ. ನವೀನ್ ಅವರು ತುಂಬಾ ಒಳ್ಳೆಯವರು, ಇದಕ್ಕೆ ಕಾರಣ ಇವರಾಗಿರಲ್ಲ. ವಸುಗೆ ಎಚ್ಚರ ಆಗ್ಲಿ, ನಾವೇ ಕೇಳೋಣ, ಅಲ್ಲಿವರೆಗೂ ನೀವು ಸಮಾಧಾನವಾಗಿರಿ. ಅವಳನ್ನೇನು ಕೇಳೋದು, ಎಲ್ಲದಕ್ಕೂ ಕಾರಣ ಇವನೇ. ಅಜ್ಜಿ, ನವೀನ್ ಅವ್ರಿಗೆ ನೀವು ಆಶ್ರಯ ಕೊಟ್ಟು ಬೆಳೆಸಿದಿರಾ, ನಿಮ್ ಹುಡುಗನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಅವ್ರು ನಮಗ್ ತೊಂದರೆ ಮಾಡಬಹುದು ಅಂತ ನಿಮಗೆ ಅನ್ಸುತ್ತಾ? ಮೇಡಮ್, ಹೊಸವ್ರು ಹೇಗಿದ್ದಾರೆ, ನಾನು ಅವ್ರನ್ನ ಒಂದೇ ಒಂದ್ಸಲಿ ನೋಡ್ಬೇಕು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡಿ. ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ಕೇಳಿ ತಿಳ್ಕೊಳ್ತೀನಿ. ಜಾನ್ವಿ, ನೀನು ಇವನ್ ಮಾತು ಕೇಳಿ ಕರಗಬೇಡ. ನಾನು ವಸುದ ರೂಮ್ ಅಲ್ಲಿ ಇರ್ತೀನಿ, ಇವನ್ನ ಬೇಗ ಮನೆಯಿಂದ ಹೊರಗಡೆ ಕಳಿಸ್ಬಿಡು. ನವೀನ್ ಅವ್ರೆ, ಅಜ್ಜಿ ಹೀಗ್ ಮಾತಾಡಿದ್ರು ಅಂತ ನೀವ್ ಬೇಜಾರು ಮಾಡ್ಕೋಬೇಡಿ. ನಾನ್ ಅಜ್ಜಿನ ಕನ್ವಿನ್ಸ್ ಮಾಡ್ತೀನಿ, ನೀವೆಲ್ಲೂ ಹೋಗ್ಬಿಡಿ, ಇಲ್ಲೇ ಇರಿ, ನಾ ಬರ್ತೀನಿ. ಯಾಕೆ ಹಿಂಗ್ ಮಾಡ್ಕೊಂಡೆ? ಯಾರೋ ಏನೋ ಅಂದ್ರು ಅಂತ ಪ್ರಾಣಕ್ಕೆ ಅಪಾಯ ಆಗುತ್ತಾರೆಲ್ಲ ನಡ್ಕೊಂಡಿದೀಯಲ್ಲ. ಯಾರು ಎಷ್ಟೆಲ್ಲ ಒದ್ದಾಡಿ ನಿನಗೆ ಒಂದು ಸುಂದರವಾದ ಬದುಕನ್ನು ಕಟ್ಕೊಡ್ಬೇಕು, ನಿನ್ ಮದುವೆ ಮಾಡಿಸ್ಬೇಕು ಅಂತ ಹೊರಟಿದ್ದಾಳೆ, ನೀನ್ ನೋಡಿದ್ರೆ ಹೀಗೆಲ್ಲ ಮಾಡ್ಕೊಂಡು ಕೂತಿದೀಯಲ್ಲ.
ನಿನ್ನ ಈ ಸ್ಥಿತಿಗೆ ಕಾರಣನಾದ ಆ ನವೀನ್ ಜೊತೆಗೆ ನಿನ್ನ ಮದುವೆ ಆಗಿ ಜೀವನ ಪೂರ್ತಿ ಹಿಂಸೆ ಅನುಭವಿಸೋದು ಬೇಡ, ಅದಕ್ಕೆ ಈ ಮದುವೆ ಕ್ಯಾನ್ಸಲ್ ಮಾಡ್ತಿದ್ದೀನಿ. ಆದ್ರೆ ನವೀನು ನವೀನ್ ಹೆಸರಿಸ್ಬೇಡ, ಅವನ್ನ ಈ ಮನೆಗೆ ಬರಬೇಡ ಅಂತ ಚೆನ್ನಾಗಿ ಬೈದಿದ್ದೀನಿ. ಅತ್ತೆ ಇದ್ರಲ್ಲಿ ಅವ್ರದೇನು ತಪ್ಪಿಲ್ಲ, ನೀವು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ, ಅವ್ರು ತುಂಬಾ ಒಳ್ಳೆಯವರು. ಏನ್ ಹೇಳ್ತಾ ಇದೀಯ ವಸುಧ ನೀನು? ಹೌದು ಅತ್ತೆ, ಇದು ಕಾರಣ ಅವರಲ್ಲ. ಏನು? ನಾನು ನಿಮಗೆ ಹೇಳಿದೆ, ನೀವು ನನ್ನ ಮಾತೇ ಕೇಳಲಿಲ್ಲ. ವಸು ಯಾರು ಏನಂದ್ರು ಅಂತ ನೀವು ಹೀಗೆ ಮಾಡ್ಕೊಂಡ್ರಿ. ಜಾನ್ವಿ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ನಾನು ಮೊದಲು ನವೀನ್ ಅವ್ರನ್ನ ನೋಡಬೇಕು, ಅವ್ರ ಹತ್ರ ಮಾತಾಡಬೇಕು. ಪ್ಲೀಸ್ ಅವ್ರನ್ನ ಕರೆಸಿ. ಅವರು ನಿಮ್ಮನ್ನು ನೋಡಬೇಕು ಅಂತ ಆಗಲೇ ಬಂದಾಯ್ತು. ಎಲ್ಲಿದ್ದಾರೆ?